ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದೇರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುಂದ್ರ ಬೇಡ್ರಿ ಅಮ್ಮತ್ತೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಲೇ ಬೇಡ್ರಿ ಹೇಹ್ ಮ್ಯಾಟ್ರ್ ಗೊತ್ತಾಯ್ತಿಲ್ರಿ ಎಲ್ಲರಿಗೆ ಕೇಜ್ರಿವಾಲ್ ಸಾಹೇಬರು ಈ ವಯಸ್ನಾಗ ಒಬ್ಬೊಬ್ಬರೇ ಫಸ್ಟ್ ನೈಟ್ ಆಚರಿಸ್ಕೊಂಡಾರ ಹ್ಞೂ ರೀ ಸುನೀತಾ ಕೇಜ್ರಿವಾಲ್ ಅವರು ಮನೆಯಾಗೆ ಅದಾರ ಕೇಜ್ರಿವಾಲ್ ಜೈಲಿನಾಗೆ ಅದಾರ ಅದ್ರ ಬಗ್ಗೆ ಏನು ಡೌಟ್ ಬೇಡ ಹಂಗಾಗಿ ಓ ಇವಳಿಲ್ಲಿ ಮಾತಿಲ್ಲ ಕಥೆ ಇಲ್ಲ ಅನ್ನೋ ಥರ ಆಗಿಬಿಟ್ಟ ನೋಡ್ರಿ ಪಾಪ ಕೇಜ್ರಿವಾಲ್ ಅವರು ತಿಹಾರ್ ಜೈಲಿನಾಗ ನಿನ್ನೆ ಫಸ್ಟ್ ನೈಟ್ ಅಲ್ಲೇನ್ರಿ ಅವ್ರದ್ದು ಹಿಂಗಾಗಿ ಫಸ್ಟ್ ನೈಟ್ ಕೇಜ್ರಿವಾಲ್ ಏನು ತಿಂದ್ರೆ ಗೊತ್ತಾ ಎರಡೇ ಎರಡು ಬಿಸ್ಕಿಟ್ ಅರ್ಧ ಲೀಟ್ರ್ ನೀರು ಪಾಪ ಅನ್ಸ್ಲಿಕ್ಕೆಪ್ಪ ಹೇಳಿ ಕೇಳಿ ಅಬಕಾರಿ ಸ್ಕ್ಯಾಮ್ನಾಗ ಒಳಗೆ ಹೋಗ್ಯಾರ ಕಡಿ ಪಕ್ಷ ಒಂದು ಕ್ವಾರ್ಟ್ರ್ ಎಣ್ಣೆಯರೇ ಕೊಡಬಾರ್ದಾಗಿತ್ತ ಅವ್ರಿಗೆ ಫಸ್ಟ್ ನೈಟ್ ಅಂತ ಹೇಳಿ ಚೆಂದ ಶಿಸ್ತು ಕುಡಿದು ಮಕ್ಕಳೇ ಮಕ್ಕತಿದ್ರ ಹಾಂ ಕೇಜ್ರಿವಾಲ್ ಅವ್ರಿಗೆ ಫಸ್ಟ್ ನೈಟ್ ಪ್ರಯುಕ್ತ ಆ್ಯಪಲ್ ಕೊಟ್ಟಿದ್ರಂತ ಹಾಂ ರೆಡ್ ರೆಡ್ ತಿನ್ನು ಆ್ಯಪಲ್ ಅಲ್ರಿ ರೀ ಆಮಂತು ಆ್ಯಪಲ್ ಫೋನ್ ಕೊಟ್ಟಿದ್ರಂತ ಹ್ಞೂ ರೀ ಇಡೀ ಮಂದಿ ಕೇಜ್ರಿವಾಲ್ ಕೈಗೆ ಆ್ಯಪಲ್ ಫೋನ್ ಕೊಟ್ಟು ಓಪನ್ ಮಾಡಿಕೊಡು ಅಂತ ಕೇಳಿದ್ರೆ ಕೇಜ್ರಿವಾಲ್ ಫುಲ್ ನಾಟಕ ಅಂತ ಏ ನಂಗೆ ಪಾಸ್ವರ್ಡ್ ಎಲ್ಲ ನೆನಪಿಲ್ಲ ಮರ್ತು ಹೋಗಿಬಿಟ್ಟದ ಅಂತ ಈಗ ಇಡಿ ಅಧಿಕಾರಿಗಳಿಗೆ ಕೇಜ್ರಿವಾಲ್ ಫೋನ್ ಹೆಂಗೆ ಓಪನ್ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟದ ನೋಡ್ರಿ ಕೇಜ್ರಿವಾಲ್ ಏನು ಮಾಡಿದ್ರು ಪಾಸ್ವರ್ಡ್ ಮಾತ್ರ ಅಂತ ಹೀಗಾಗಿ ಇ ಡಿ ಅಧಿಕಾರಿಗಳು ಆ್ಯಪಲ್ ಕಂಪ್ನಿಯವ್ರಿಗೆ ಸೀದಾ ರಿಕ್ವೆಸ್ಟ್ ಮಾಡ್ಕೊಂಡಾರ ಕೇಜ್ರಿವಾಲ್ ಫೋನ್ ಒಳಗೆ ಭಾರಿ ಭಾರಿ ಸೀಕ್ರೆಟ್ ಅದಾವ ಪಾಸ್ವರ್ಡ್ ಡಿ ಕೋಡ್ ಮಾಡಿ ಓಪನ್ ಮಾಡಿಕೊಡ್ರಿ ಅಂತ ಕೇಳಾರೆ ಆದರೂ ಆ್ಯಪಲ್ ಕಂಪನಿಯವರು ನಮ್ಮ ಕೈಲಾಗೋದಿಲ್ಲ ಅದು ಅದು ಏನಿದ್ರು ಮೊಬೈಲ್ ಬಳಸೋರೇ ಓಪನ್ ಮಾಡಿ ಕೊಡಬೇಕು ಅಂದುಬಿಟ್ಟಾರ ಕೇಜ್ರಿವಾಲ್ ಮನಸ್ಸಿನಾಗೆ ಅಬ್ಬಾ ಗೆದ್ದೆ ಅಂತ ಅಂದ್ಕೊಂಡ್ರಿ ಈಗ ಇ ಅಧಿಕಾರಿಗಳಿಗೆ ಬೇರೆ ದಾರಿನೇ ಇಲ್ಲ ಅದಂ ನೋಡ್ರಿ ಕೇಜ್ರಿವಾಲ್ಗೆ ಎಣ್ಣೆ ಹೊಡೆಸಿ ಚಾಕ್ಲೇಟ್ ಕೊಡಿಸಿ ಸಿನಿಮಾ ತೋರಿಸಿ ಹೆಂಗರೆ ಮುದ್ದು ಮಾಡಿ ಪಾಸ್ವರ್ಡ್ ತಿಳ್ಕೊಬೇಕಷ್ಟೇ ಇಲ್ಲಾಂದ್ರೆ ಇರೋದು ಒಂದೇ ಒಂದು ದಾರಿ ಮಂಪರು ಪರೀಕ್ಷೆ ಮೋದಿಜಿ ಇದಕ್ಕೆ ಹೇಳಿಕತ್ತಿದ್ರಪ್ಪ ಮೇಕ್ ಇನ್ ಇಂಡಿಯಾ ಅಂಥೇಳಿ ಇದೇ ಅಕಸ್ಮಾತ್ ಭಾರತದ ಫೋನ್ ಆಗಿತ್ತಂದ್ರೆ ಆರಾಮಾಗಿ ಓಪನ್ ಮಾಡಿಸ್ಬಹುದಿತ್ತಲ್ಲೇನು ಈ ಐಫೋನ್ ಕಂಪನಿಯವರ ಕಾಲಿಗೆ ಬೀಳದರೆ ತಪ್ತಿತ್ತಿಲ್ರಿ ಏನಾರೇ ಹೇಳ್ರಪ್ಪ ಐಫೋನ್ ಎಷ್ಟು ಸೇಫ್ ಅಂತ ನಂಗೆ ಇವತ್ತು ಅರ್ಥ ಆಯ್ತು ನೋಡ್ರಿ ಕಂಪ್ನಿಯವರೇ ಅದನ್ನು ಓಪನ್ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಅದು ಕಳ್ಳರ ಕೈಗೆ ಸಿಕ್ಕರೂನು ಇಟಗಿ ಪೀಸ್ ಸಿಕ್ಕಂಗೆ ಅಂದಂಗೆ ಆಯ್ತು ಏನಂತೀರಿ ಧಮಾ ಧಮ್ ಕಾಮ ಅದೇ ಹೇ ವಿರೋಧಿಗಳು ಬುಡುಕ್ಕ ಭ್ರಷ್ಟಾಚಾರಿಗಳ ಆಸ್ತಿ ಪಾಸ್ತಿಗೆ ಕಪ್ಪು ಹಣಕ್ಕ ಬೆಂಕಿ ಹಚ್ಚಲಿಕ್ಕೆ ಏನೇನೋ ದೊಡ್ಡ ಸ್ಕೀಮ್ ಹಾಕ್ದಂಗೆ ಆಗ್ಯದ ನಮ್ಮ ಮೋದಿಜಿ ಹ್ಞೂ ರೀ ಇನ್ನೂ ನೂರು ದಿನ ಅಷ್ಟೇ ಟೈಮ್ ಅದ ಅಷ್ಟರಾಗ ತಯಾರಿ ಮಾಡ್ಕೊಂಡು ಬಿಡ್ರಿ ಯಾಕಂದ್ರೆ ಚುನಾವಣೆ ಗೆದ್ದ ಮ್ಯಾಲ ಪ್ರಮಾಣ ವಚನ ಸ್ವೀಕಾರ ಮಾಡದ ಮರದನೇ ಧಮ್ ಧಮಾ ಧಮ್ ವಾಲಾ ಹೇ ಅಂತ ಮೋದಿಜಿ ಹೇಳಿಬಿಟ್ಟಾರ ಯಾರಿಗೆ ಹೇಳಿರೋದು ಗೊತ್ತಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉದ್ಯೋಗಿಗಳಿಗೆ ಇದು ಒಂದು ಮಾತು ಕೇಳಿ ಈಗ ದೇಶದ ಮಂದಿ ಎಲ್ಲ ಏನಿರಬಹುದು ಏನಿರಬಹುದು ಅಂತ ತಲೆ ತಲಿಕೆಡ್ಸ್ಕೊಳಕ್ಕೆ ಚಾಲೂ ಮಾಡ್ಯಾರ ನೋಡಿರಿ ಮತ್ತೊಂದು ಸಲ ನೋಟ್ ಬ್ಯಾನ್ ಆಗಬಹುದಾ ಇಲ್ಲ ಐನೂರು ರೂಪಾಯಿ ನೋಟ್ ಬ್ಯಾನ್ ಮಾಡ್ತಾರಾ ಹೋಗಲಿ ಪೇಪರ್ ಕರೆನ್ಸಿನೇ ತೆಗೆದು ಹಾಕ್ಬಿಡ್ತಾರಾ ಪೂರ್ತಿ ಡಿಜಿಟಲ್ ವ್ಯವಹಾರ ಶುರು ಮಾಡಿಬಿಡ್ತಾರಾ ಇನ್ನು ಮೇಲೆ ಈ ನೋಟು ಕಪ್ಪು ಹಣ ಇದೆಲ್ಲ ಇರೋದೇ ಇಲ್ವಾ ಹಿಂಗೆ ಮಂದಿ ಏನೇನೋ ಕಲ್ಪನೆ ಮಾಡ್ಕೊಳಿಕತಾರ್ರಿ ಅಷ್ಟು ಈಸಿ ಏನು ಹೇಳ್ರಪ್ಪ ಮೋದಿಜಿ ತಲೆಯಾಗಿ ಏನದಂತ ಗೆಸ್ ಮಾಡ್ಲಿಕ್ಕೆ ಆಗ್ತದೆ ಅಂದಂಗ ಮೋದಿಜಿ ನಿನ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗ ತೊಂಬತ್ತು ವರ್ಷ ತುಂಬಿರೋ ಸಂಭ್ರಮದಾಗ ಭಾಗಿಯಾಗಿದ್ದರು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇದ್ರು ಅವಾಗಲ್ಲಿ ಮೋದಿ ಭಾಷಣ ಮಾಡುವ ಮುಂದೆ ಹೇಳಿರೋ ಮಾತಿದು ಇದು ಆರ್ ಬಿ ಐನ್ಯಾಗ ಆಡಿರೋ ಮಾತಾಗಿರೋದ್ರಿಂದ ರೊಕ್ಕಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ತೈತೆ ನೋಡ್ರಿ ಮಂದಿ ಯಾವುದಕ್ಕೂ ಬ್ಲ್ಯಾಕ್ ಮನಿ ಇತ್ತು ಅಂದ್ರೆ ಆದಷ್ಟು ಜಲ್ದಿ ಅದನ್ನು ವೈಟ್ ಮಾಡ್ಕೊಂಡು ಬಿಡ್ರಿಯಪ್ಪ ಆಮೇಲೆ ತಪ್ಪು ನಿಮ್ದಿಟ್ಕೊಂಡು ಮೋದಿ ನಮ್ಮನ್ನು ಬರಬಾರ್ದು ಮಾಡಿಬಿಟ್ರು ಅಂತ ಗೋಳೆ ಮತ್ತು ಮತ್ತೆ नां तो अधीन सरप्राइज करबो मोदी जी ಅಂತ ಹೇಳಿ ಕೈಯಲ್ಲಿ ಕತಿ ನೋಡ್ರಿ ಯಾಕಂದ್ರೆ ನಾನು ಬಲಿ 500 ರೂಪಾಯಿ ನೋಟು ಇಲ್ಲ ಬ್ಲಾಕ್ ಮನಿ ಅಂತೂ ಮೊದಲೇ ಇಲ್ಲ ಪೂರ್ತಿ ಡಿಜಿಟಲ್ ಕರೆನ್ಸಿ ಆದ್ರೂನು ಚಲೋ ಅಲ್ಲೇನ್ರಿ ابھی ಸೋ ಮೀನ್ ಮೇ ಚುನಾವಣೆ ಮೇ ಬಿಜಿ ہوں तो आपके पास भरपूर समय है आप सोच के रखिए क्योंकि शपथ लेने के क्योंकि शपथ लेने के दूसरे दिन ही धमाधम काम आने वाला है हां नम सद्राम टाइम बेदांग हेंग चेंज आगतर नोड्री ಮೊನ್ನೆ ಮೊನ್ನೆ ತನಕ ಗುಡಿ ಒಳಗೆ ಬರಲ್ಲ ಅಂತ ನಖರ ಮಾಡ್ಲಿಕ್ಕೆ ಹತ್ತಿದ್ರು ಕುಂಕುಮ ಹಚ್ಲಿಕ್ಕೆ ಬಂದ್ರೆ ಕೈ ಅಡ್ಡ ಹಿಡಿತಿದ್ರು ಕೇಸರಿ ಶಾಲು ಹಾಕ್ಲಿಕ್ಕೆ ಹೋದ್ರೆ ಎತ್ತಿ ಒಗೀತಿದ್ರು ಹಿಂದೂ ದೇವರಿಗೆ ಧರ್ಮಕ್ಕೆ ಇವ್ರು ಮಾಡಿದ ಅಪಚಾರ ಒಂದ ಎರಡ ಆದರೆ ಈಗ ಚುನಾವಣೆ ಸಮೀಪ ಬರ್ತಿದ್ದಂಗೆ ದಿಢೀರು ಬದಲಾವಣೆ ಮೈಸೂರು ಕ್ಷೇತ್ರ ಕೈ ತಪ್ಪು ಹೋಗ್ಬಿಟ್ರೆ ವರುಣಾದಾಗ ತಮ್ಮ ದಿನೇ ಉಲ್ಟಾ ಹೊಡೆದು ಬಿಟ್ರೆ ಹೆಂಗೆ ಹೇಳಿ ಪುಕ ಪುಕ ಚಾಲು ಆಗಿದೆ ಈಗ ಅದಕ್ಕೆ ಅರ್ಜೆಂಟಾಗಿ ಹಿಂದೂಗಳ ಮನಸ್ಸು ಗೆಲ್ಲಕ್ಕ ನಾಟಕ ಚಾಲು ಹಚ್ಕೊಂಡೇ ಬಿಟ್ಟರು ಇವತ್ತು ಶಾರದಾಂಬ ಸನ್ನಿಧಿಗೆ ಹೋದಾಗ ಎಷ್ಟು ಚಂದ ಕುಂಕುಮ ಹಚ್ಚಿಸ್ಕೊಂಡು ಸ್ಮೈಲ್ ಕೊಟ್ಟಾರ ನೋಡ್ರಿ ಸ್ವಲ್ಪ ಪಾಪ ಪೂಜಾರಿಗಳಿಗೂ ಕನ್ಫ್ಯೂಸ್ ರೀ ಅವರಿಗೆ ಈ ಸಿದ್ರಾಮಯ್ಯಂಗ ಕುಂಕುಮ ಹಚ್ಲಿಕ್ಕೆ ಅಂಜಿಕೆ ಎಲ್ಲಿ ಅಪ್ಪ ಕೈ ತಳಿಬಿಡ್ತಾನೋ ಇಲ್ಲ ಶೀಟನ್ಯಾಗ ಏನಾಗ ಓದ್ರಾಡ್ತಾನೋ ಅಂಥೇಳಿ ಹಿಂಗಾಗಿ ಅದಕ್ಕೆ ಅರ್ಚಕರು ಕೇಳಿಬಿಡ್ತಾರೆ ಕುಂಕುಮ ಕೊಡ್ಲಿ ಹಚ್ಕೋತೀರಾ ಪರವಾಗಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಹಾಂ ಹಚ್ಚ್ರಿ ಅಂತೂ ಪರ್ಮಿಷನ್ ಬೇರೆ ಕೊಡ್ತಾರ ಆಮೇಲೆ ಕುಂಕುಮ ಹಚ್ಚೋದು ನೋಡ್ರಪ್ಪ ಕಾಲ ಹೆಂಗೆ ಬದಲಾಗ್ತದಲ್ಲ ಹಾಗೆ ಕಾಲಕ್ಕೆ ತಕ್ಕಂಗೆ ಮಂದಿನೂ ಬದಲಾಗ್ತಾರೆ ನೋಡ್ರಿ ಸಿದ್ದರಾಮಯ್ಯಂಗೆ ಈಗ ಹಿಂದೂ ಧರ್ಮ ದೇವರು ಎಲ್ಲದ್ರ ಮೇಲೆ ಭಾರಿ ಗೌರವ ಬಂದುಬಿಟ್ಟದು ಇನ್ನು ಒಂದು ತಿಂಗಳ ಈ ಭಯಭಕ್ತಿ ಎಲ್ಲ ಹಿಂಗ ಇರ್ತೈತಿ ಬಿಡ್ರಿ ಆಮೇಲೆ ಯಥಾ ಪ್ರಕಾರ ನಾಯಿ ಬಾಲ ಡೊಂಕ್ ಮತ್ತದೇ ಶುರು ಮಾಡ್ಕೊತಾನೆ ಇವರು ನೋಡಿದ್ರೆ ನಂಗೆ ಯಾವ ಹಾಡ ನೆನಪಾಗ್ಲಿಕ್ಕೆ ಗೊತ್ತಾ ಬೇಡ ನಂಬ ಬೇಡ ಜೀವ ಹೋದ್ರೂ ಸಿದ್ಧಣ್ಣನ ಎಂದಿಗೂ ನೀನು ನಂಬಲೇ ಬೇಡ ಬೇಡ ನಂಬ ಬೇಡ್ರೆ ಇನ್ನು ಕಡಿದಾಗಿ ಬಿ ಜೆ ಪಿ ಐ ಟಿ ಸೆಲ್ ಟೀಮ್ನವರು ಒಂದು ಕಾರ್ಟೂನ್ ಜಾಹೀರಾತು ಮಾಡ್ಯಾರಪ್ಪ ಅದನ್ನು ತೋರಿಸಿ ಕಾರ್ಯಕ್ರಮ ಮುಗಿಸ್ತೀನಿ ಭಾರಿ ಮಜಾ ಅದ ರೀ ಒಂದು ವಿಮಾನ ಅದ್ರಾಗ ಇಂಡಿಯಾ ಲೈನ್ಸ್ ಮಂದಿ ಅಷ್ಟೂ ಮಂದಿ ಹಿ ನಾ ಪೈಲಟ್ ಹಾಕ್ತೀನಿ ನಾ ಪೈಲೆಟ್ ಹಾಕ್ತೀನಿ ಅಂತ ಜಗಳ ಆಡಿ ಕಡಿಕ ಜನರು ಪ್ರಾಣಕ್ಕೆ ಕುತ್ತು ತಂದು ಬಿಡ್ತಾರ ಅಷ್ಟು ಪ್ಲೇನ್ ಕ್ರ್ಯಾಶ್ ಆಗೋ ಪರಿಸ್ಥಿತಿ ಬಂದ್ರೂ ಇವರು ನಾ ಪೈಲೆಟ್ ಹಾಕ್ತೀನಿ ನಾ ಪೈಲೆಟ್ ಹಾಕ್ತೀನಿ ಅಂತ ಜಗಳನೇ ಬಿಡಲಾಗ್ಯಾರ ಈಗ ಇಂಡಿಯಾ ಲೈನ್ ಪರಿಸ್ಥಿತಿ ಹೆಂಗದ ಅನ್ನೋದನ್ನ ಕಾಮಿಡಿ ಮೂಲಕ ಬಾರಿ ಚಂದ ತೋರಿಸಾರ ನೋಡಿ ಒಂದೊಂದು ಪಾತ್ರದ ಡೈಲಾಗ್ ನೋ ಭಲೇ ಮಜಾದ ನೀವು ನೋಡ್ರ ಒಂದ ಸಲ ಫ್ಲೈಟ್ ಐಎಂಡಿಐ 4200 ನೇ ನಿಮಗೆ ಸ್ವಾಗತ ہے باہر کا موسم ಸಾಮಾನ್ಯ ہے आज आपके कैप्टन होंगे <laughs> मैं आपका पायलट राहुल गांधी हम ये दूरी वैसे हम डिसाइड किए थे कि पायलट कौन है इस पे तो अभी वोटिंग भी नहीं हुई है हमें तो लगा पायलट डिक्लेयर नहीं करने वाले थे हाँ लेकिन हम खराब मौसम से गुजर रहे हैं कृपया अपनी कुर्सी की बांध लीजिए गाइस लेट्स फोकस अच्छा, कोई भी हो, को पायलट हम बन सकते हैं पायलट से पहले डिसाइड कैसे हो सकता है भाई कुछ भी बोलते हो सी पायलट ऑलरेडी डिसाइड हो चुका है हाँ वैसे इनके पिताजी भी पायलट थे तो देखा जाए तो वी आर पासिंग Please, अपना संयम बनाए रखे really चलिए अल्फाबेटिकली ही कर लेते हैं मेरा नाम ए से शुरू होता है पहला कैप्टन मैं ही बन जाता हूं। जी, आगे देखिए प्लेन को राइट मोड़िए राइट ये right? तो हमारे उसोलों के खिलाफ है। I must protest. हमको प्लेन लेफ्ट मोड़ना चाहिए ऐसे मोड़ कैसे सकते हैं ये तो कॉमन मिनिमम प्रोग्राम में भी नहीं था आई मस्ट प्रोटेस्ट आई मस्ट प्रोटेस्ट इन इंग्लिश भाई आप सब रहने दीजिए चले गए। एक बार बता तो दिए होते आपको हम कुछ कहते खैर यादें रहेंगी डोंट वरी हम इस प्रॉब्लम को मेथोडिकली सॉल्व करते हैं पहले प्लेन के पैसेंजर्स का एक कास्ट सर्वे करवा देते हैं आजी इसमें तो क्लियरली प्लेन बनाने वाली कंपनी की गलती है हम अंशन पे बैठ जाते हैं मैडम पैसेंजर डरे हुए हैं कृपया उनका मनोबल बढ़ाएं डंबा बढ़ाए यहाँ किसी ने पहले प्लेन उड़ाया है वैसे देखा जाए तो प्लेन लार्ज नेटवर्क ऑफ इंटरकनेक्टेड आर्टिफिशियल इंटेलिजेंसेस सब बनने वाले हैं अजीब कुछ नहीं पैसेंजरों में फ्री दारू बटवा दो सब भूल जायेंगे गया टाटा बाय बाय वीडियो कमेंट मारती है सरला ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ ನಾಳೆ ಅಂಥವಾ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇ